ದೇಶದ ಅತ್ಯಂತ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ರಾಮತೀರ್ಥ ಗ್ರಾಮದಲ್ಲಿ ಜಾತ್ರೆ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತಿದೆ. ಫೆಬ್ರವರಿ 18ರಿಂದ ಜಾತ್ರೆ ಆರಂಭವಾಗಿ 22ರವರೆಗೆ ನಡೆಯುತ್ತದೆ. ಶಿವ ಮಹೇಶ್ವರ ದೇವಸ್ಥಾನದಲ್ಲಿ ಇಂದು ನಡೆಯುತ್ತಿರುವ ಜಾತ್ರೆ ಮಹೋತ್ಸವ ಕಾಶಿಯಿಂದ ರಾಮತೀರ್ಥಕ್ಕೆ ಪುರಾತನ ಕಾಲದಲ್ಲಿ ರಾಮೇಶ್ವರ ಮತ್ತು ಪಾರ್ವತಿ ಇಬ್ಬರೂ ಸೇರಿ ಸುರಂಗ ಮಾರ್ಗದಿಂದ ನಡೆದುಕೊಂಡು ಬಂದು ರಾಮತೀರ್ಥ ಗ್ರಾಮದಲ್ಲಿ ನೆಲೆಸಿದ್ರು ಎಂದು ಊರಿನ ಹಿರಿಯರು ಹೇಳ್ತಾರೆ. ರಾಮತೀರ್ಥ ಗ್ರಾಮದಲ್ಲಿ ಶ್ರೀ ಉಮಾರಾಮೇಶ್ವರ ಪಲ್ಲಕ್ಕಿಯನ್ನು ಊರಿನ ಮೆರವಣಿಗೆಯ ಮುಖಾಂತರ ಹೋಗಿ 5 ದಿನಗಳ ಕಾಲ ಪೂಜೆ ಪುನಸ್ಕಾರ ಮಾಡಿ ನಂತರ ದೇವಸ್ಥಾನದಲ್ಲಿ ದೇವಾಲಯದಲ್ಲಿ ಹೋಗುತ್ತದೆ ಎಂದು ಗ್ರಾಮಸ್ಥರು ಹೇಳಿದರು. ಶ್ರೀ ಉಮಾರಾಮೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸರ್ವರಿಗೂ ಆದರದ ಸ್ವಾಗತ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಬಿವಿ ನ್ಯೂಸ್, ರಾಮತೀರ್ಥ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.